ಸದ್ಯ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾರು 2 ಲಕ್ಷ ಹಣ ಕೊಡ್ತಾರೋ ಅವರಿಗೆ ಮಾತ್ರ ಟಿಕೆಟ್ ಕೊಡ್ತಾರೆ ಅವರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಬಡವರಿಗೆ ಬೆಲೆ ಇಲ್ಲ ಇಲ್ಲಿ ಹಣ ಕೊಟ್ಟವನಿಗೆ ಮಾತ್ರ ಟಿಕೆಟ್ ಕೊಡೋ ಕೆಲಸ ಇವರದು ಇದು ಇಡಿ ದೇಶದಲ್ಲಿ ಕಾಂಗ್ರೆಸ್ ಗೆ ಇರೋ ಮಾನಸಿಕತೆ ಅಂತ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಇಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದವರು ಬೆಳಗಾವಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು 2 ಲಕ್ಷ ತುಂಬಿ ಟಿಕೆಟ್ ತೆಗೆದುಕೊಳ್ಳುತ್ತಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಫ್ಯಾಮಿಲಿ ರಾಜಕೀಯ ಎಷ್ಟರ ಮಟ್ಟಕ್ಕೆ ಇದೆ ಅನ್ನೋದು ಗೊತ್ತಾಗ್ತಿದೆ ಅಂತ ಶಾಸಕ ಅನಿಲ್ ಬೆನ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷ ಕೇವಲ ಫ್ಯಾಮಿಲಿ ರಾಜಕಾರಣ ಅಂತ ಕುಟುಕಿದರು ಇಲ್ಲಿನ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಹೊಂದಿದ ಮಂದಿಯೇ ಬಹಳ ಇದ್ದಾರೆ ಅಂತ ಕಾಲೆಳೆದರು ವಿಶೇಷವಾಗಿ ಇವತ್ತಿನ ಪರಿಸ್ಥಿತಿ ನೋಡಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ 2 ಲಕ್ಷ ಯಾವ ತುಂಬತಾನ ಅವಂಗ ಅಷ್ಟ ಟಿಕೆಟ್ ಕೊಡೋರು ಅಂದ್ರೆ ಬಡವರ ಮನಸಾ ಯಾವುದು ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇವತ್ತು ಅವಕಾಶ ಇಲ್ಲ ಇದು ಅವರದು ಮಾನಸಿಕತೆ ಇಡಿ ದೇಶನಗಿದ ಮಾನಸಿಕತೆ ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು ಪರಿಸ್ಥಿತಿ ನೋಡಿ ಮೇಲೆ कांग्रेस टिकेट बेले बेड़े लक्ष अंद्र रोकदाव अस्ट टिकेट कला इन टिकेट को साध्य पर्थित कांग्रेस बंद अंद्र गोतद ये रोक तुम्बे प्रश्न बढ़ोदी मत टिकेट कश्न बढ़ यार कड़े रोक रोक तुम्बाव टिकेट तक इंत पर्थित इवत कांग्रेस ಬೆಳಗಾವಿ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ನಾವು ತಿಳ್ಕೊಂಡ್ಬಂದೇವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಂತಿ ಇಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ನಲ್ಲಿ ಒಂದ ಮನೆಯಾಗಿ 3 ಮಂದಿ ಇಬ್ರು ಬ್ರದರ್ ಗಳು ಮತ್ತು ಮಗ 2 ಲಕ್ಷ ತುಂಬಿ ಟಿಕೆಟ್ ಕೇಳ್ತಾರೆ ಅಂದ್ರೆ ಎಂತ ಮಟ್ಟದಲ್ಲಿ ರಾಜಕೀಯ ಅಂದ್ರೆ ಒಂದು ಫ್ಯಾಮಿಲಿ ಸೀಮಿತ ಆಗಿಬಿಟ್ಟಿದೆ ಇಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ದೇಶದಾಗ ಏನು ಮಾತಾಡ್ತಿಲ್ಲ ನಾವು ಫ್ಯಾಮಿಲಿ ಸಲುವಾಗಿ ಐತಿ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಒಂದು ಫ್ಯಾಮಿಲಿ ಐತಿ ಅವರ ಫ್ಯಾಮಿಲಿ ಸಲುವಾಗಿ ಮಾಡ್ತಾರೆ ಹಂಗ ಬೆಳಗಾವಿನಲ್ಲಿ ಬೆಳಗಾವಿನಲ್ಲಿ ಕುಟುಂಬ ರಾಜಕಾರಣ ಅಂದ್ರೆ ಬೆಳಗಾವಿನಲ್ಲಿ ಅಂತ ಸಮಸ್ಯೆ ಆಗೈತಿ 100 ಮಂದಿ ಕೂಡೆ ಟಿಕೆಟ್ ಕೇಳ್ತಾರೆ ಅಂದ್ಮೇಲೆ ಈ ಜನರ ತಿಳ್ಕೊಬೇಕು ಬೆಳಗಾವಿ ಜನರು ಬಹಳಷ್ಟು ಸೇನೆದಾರ ಹೀಗಾಗಿ ಪರಿಸ್ಥಿತಿ ಬೆಳಗಾವಿ ನೋಡಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಒಕ್ಕಟಾಗಿ ಬೇಕಾದ ಟಿಕೆಟ್ ಕೇಳ್ಬೋದು ಅದೇ ಬೇರೆ ಇವರ ಕಡೆ ಅಸಮಾಧಾನ ಮಂದಿನ ಬಾಳು ಮತ್ತು ವಿಶೇಷವಾಗಿ ಒಂದ ಕುಟುಂಬದವರು 3 ಟಿಕೆಟ್ ಕೇಳ್ತಾರೆ ಆ ಮಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಂದಿದೆ ಬೆಳಗಾ ಬಗ್ಗೆ ಹೇಳೋದು ಪ್ರಶ್ನೆ ಬರುವುದಿಲ್ಲ ಯಾವ ಬೇಕಾದ ಬಂದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕೇಳ್ತಾರೆ ಆರ್ಥಿಕ ಬಾಕಿ ಇದೆ ಸರ್ ಎಲೆಕ್ಷನ್ ಹೆಂಗೆ ಉತ್ತರ ಕ್ಷೇತ್ರದಾಗ ಉತ್ತರ ಕ್ಷೇತ್ರನಾಗ ಯಾವುದೇ ಪರಿಸ್ಥಿತಿ ತೊಂದರೆ ಇಲ್ಲ ನಾವು ಸಂಘಟನೆ ಇರಲಿ ಜನಸಂಪರ್ಕ ಇರಲಿ ಸುಧಾರಣೆ ಇರಲಿ ಡೆವಲಪ್ಮೆಂಟ್ ಇರಲಿ ಬೇರೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆ ಇಲ್ಲ ಯಾವುದೋ ಪರಿಸ್ಥಿತಿ ಹಿಂದಿನಕ್ಕಿಂತ ಈ ಬಾರಿ 10,000 ಜಾಸ್ತಿ ನಾವು ವೋಟ್ ತಗೋತೀವಿ ಉತ್ತರ ಕ್ಷೇತ್ರದಲ್ಲಿ ಇದು ಹೆಮ್ಮೆಯಿಂದ ಹೇಳ್ತೀವಿ ನಿಮ್ಮಲ್ಲಿ ಕಾಂಪಿಟೇಟರ್ ಖುಷಿಯಾಗಿದ್ದಾರೆ ಅಂತ ಬಿಜೆಪಿ ಬೆಳಗಾವಿನಲ್ಲಿ ಉತ್ತರ ಕ್ಷೇತ್ರದಲ್ಲಿ ಅಥವಾ ಎಲ್ಲ ಇರಲಿ ಭಾರತೀಯ ಜನತಾ ಪಾರ್ಟಿ ಒಂದು ತಳಮಟ್ಟದ ಜನತಾ ಪಾರ್ಟಿ ಎಲ್ಲರಿಗೂ ಟಿಕೆಟ್ ಕೇಳಲಿಕ್ಕೆ ಅವಕಾಶ ಅದಕ್ಕೇನು ಪ್ರಶ್ನೆ ಇಲ್ಲ ಆದ್ರೆ ಹೈಕಮಾಂಡ್ ಅವರು ಗಮನಿಸ್ತಾರೆ ಅದ್ರ ನಮ್ಮ ಕಡೆ ರೊಕ್ಕ ತುಂಬಿ ಟಿಕೆಟ್ ಕೇಳಬೇಕು ಅಂತ ಏನು ಪರಿಸ್ಥಿತಿ ಇಲ್ಲ ಬಡವನಿಗಿಂತ ಬಡ್ರ ಜನರನ್ನು ನೀವು ಟಿಕೆಟ್ ಕೇಳ್ಬೋದು ಆದ್ರೆ ನಮ್ಮ ಕಡೆ ಹಿಂಗದ ಅಂದ್ರೆ ಒಂದ್ಸಲ ಟಿಕೆಟ್ ಡಿಕ್ಲೇರ್ ಮಾಡಿದ್ರೆ ಯಾರ್ಯಾರ ಟಿಕೆಟ್ ಕೇಳ್ತಾರೋ ಎಲ್ಲರೂ ಒಕ್ಕಟಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ದುಡಿದು ಹಿಂದಿನ ಇರಲಿ ಮುಂದಿನ ಇರಲಿ ಎಲ್ಲ ನಿಮ್ಮ ಗಮನ ತಂದಿದ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ ಹೀಗಾಗಿ ಅದರ ಬಗ್ಗೆ ಏನು ತೊಂದರೆ ಇಲ್ಲ ಟಿಕೆಟ್ ಅವರು ಕೇಳ್ತಾರೋ लास्ट हाईकमांड निर्णय तक एलू कूड़ी ना कल।